ಎಸ್, ಈಗ ಉಡುಪಿ ವಿಚಾರಕ್ಕೆ ಬರೋಣ. ಉಡುಪಿಯ ಶಾಸಕ ಯಶಪಾಲ್ ಸುವರ್ಣ ಅವರು ಮಾತನಾಡುವ ಬರದಲ್ಲಿ ಅಥವಾ ಟೀಕಿಸುವ ಬರದಲ್ಲಿ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಎಸ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರ ಮಗ ಲಿಂಗವನ್ನು ಬದಲಾಯಿಸಿಕೊಂಡಿದ್ದು ಮಕ್ಕಳಾಟನ ಅಂತ ಉಡುಪಿ ಶಾಸಕ ಯಶಪಾಲ್ ಸುವರ್ಣ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಉಡುಪಿಯ ನೇತ್ರ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ ಪ್ರಕರಣವನ್ನು ಕೇಂದ್ರೀಯ ಸಂಸ್ಥೆಗೆ ತನಿಖೆ ಮಾಡಬೇಕು ಅಂತ ಅವರು ಪ್ರತಿಭಟನೆಯನ್ನು ಮಾಡಿದರು. ಈ ವೇಳೆ ಮಾತನಾಡಿದ ಶಾಸಕ ಯಶಪಾಲ್ ಸುವರ್ಣ, ಜಿ ಪರಮೇಶ್ವರ್ ಮಗ ಲಿಂಗ ಬದಲಾಯಿಸಿಕೊಂಡಿದ್ದು ಮಕ್ಕಳಾಟ, ಇಂದು ಕ್ಯಾಮರಾ ಇಟ್ಟ ವಿದ್ಯಾರ್ಥಿಗಳು ನಾಳೆ ಬಾಂಬ್ ಬಿಡಲು ಹಿಂಜರಿಯುವುದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ಕಿವುಡ ಹಾಗೂ ಮೂಕರಾಗಿದ್ದಾರೆ. ಈ ಪ್ರಕರಣ ತನಿಖೆಯನ್ನು ಕೇಂದ್ರಕ್ಕೆ ಒಪ್ಪಿಸಬೇಕು ಅಂತ ಶಾಸಕರು ಆಗ್ರಹಿಸಿದರು. ಸೊ ಈ ಟೈಮಲ್ಲಿ ಹಿಂದೆ ಏನು ಮಕ್ಕಳ ಏನೋ ಆಡ್ಕೊಳ್ತಾರೆ, ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಕೊಳ್ತಾರೆ, ಅದನ್ನ ಅವ್ರಿಗೆ ಬಿಡಬೇಕು ಅಂತ ಪರಮೇಶ್ವರ್ ಹೇಳಿದರು. ಹಾಗಾಗಿ ಅದನ್ನು ಮಕ್ಕಳಾಟ ಅನ್ನೋ ಥರ ಟೀಕೆ ಮಾಡಿ ಯಶಪಾಲ್ ಸುವರ್ಣ, ನಿಮ್ಮ ಮಗ ಲಿಂಗ ಬದಲಾಯಿಸ್ಕೊಂಡಿದ್ದು ಮಕ್ಕಳಾಟನ ಅಂತ ಆಕ್ರೋಶವನ್ನು ಹೊರಹಾಕುವ ಬೆನ್ನಲ್ಲೇ ವಿವಾದಕ್ಕೂ ಕೂಡ ಕಾರಣ ಆಗಿದೆ. ಯಶಪಾಲ್ ಸುವರ್ಣ ತೀರ ವೈಯಕ್ತಿಕ ವಿಚಾರಗಳನ್ನು ಯಾಕೆ ಮಾತಾಡ್ತಾರೆ, ಇದು ಬೇಕಾಗಿತ್ತವರು ಒಬ್ಬ ಶಾಸಕನಾಗಿದ್ದುಕೊಂಡು ಈ ರೀತಿಯಾಗಿ ಸಚಿವರ ವಿರುದ್ಧ, ಸಚಿವರ ಮಗನ ವಿರುದ್ಧ ವೈಯಕ್ತಿಕ ವಿಚಾರವಾಗಿ ಯಾಕೆ ಮಾತನಾಡ್ತಾರೆ ಅನ್ನೋದೀಗ ಚರ್ಚೆ ಆಗ್ತಾ ಇದೆ. ಸೊ ನೋಡೋಣ ಯಶಪಾಲ್ ಸುವರ್ಣ ಇದಕ್ಕೇನು ಕ್ಲಾರಿಫಿಕೇಶನ್ ಕೊಡ್ತಾರೆ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಎಸ್, ಇನ್ನು ಮುಂದಿನ ಸುದ್ದಿ.